ಈ ಕ್ರಷರ್ಗಳು ಕ್ವಾರಿಗಳು ಇದ್ರ ಬಗ್ಗೆ ಚಿಕ್ಕಬಳ್ಳಾಪುರ ಗುಡಿಬಂಡೆ ಬಾಗೇಪಲ್ಲಿ ಭಾಳ ಹೆಚ್ಚು ಇರತಕ್ಕಂಥದ್ದು ಈ ಈ ಮೂರು ತಾಲೂಕುಗಳಲ್ಲಿ. ನಮ್ಮ ತಾಲೂಕಲ್ಲಿ ಇದ್ದರೂ ಕೂಡ ಮೂರು ಇದೆ ಅಷ್ಟೇ, ಮೂರು ಅಂದರೆ ನಾಲ್ಕು ಇದೆ. ಅದಕ್ಕೂ ಭಾಳಷ್ಟು ಜನ ರೈತರು ವಿರೋಧ ಮಾಡ್ತಾರೆ. ಇದು ಇವತ್ತು ತಾವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರ, ಏನೋ ಈ ಥರ ಸಮಸ್ಯೆ ಇದೆ ಮತ್ತೊಂದಿದೆ ಅಂತ ಹೇಳಿ ಇವತ್ತು ನೀವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಾ. ಈ ಪ್ರಶ್ನೆಗಳನ್ನು ನೀವು ಕಳೆದ 10 ವರ್ಷದಿಂದ ನೀವು ಯಾರೂ ಮಾಡಲಿಲ್ಲ ಸರ್. ಮಾಡಿದ್ದೀರಿ, ನನಗೆ ತಿಳಿದಂಗೆ ಯಾರೂ ಮಾಡಲಿಲ್ಲ. ಇವತ್ತು ಯಾರು ಇಲ್ಲಿ ಹಿಂದೆ ಅಧಿಕಾರದಲ್ಲಿದ್ದರು ಅವರೇ ಸ್ವಂತ ಕ್ರಷರ್ಗಳು ಕ್ವಾರಿಗಳನ್ನು ಮಾಡಿಕೊಂಡು ಮತ್ತು ಬೇರೆಯವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಒತ್ತಾಯಿದ್ದು ಒಂದು ರೀತಿ ಏನು ದಬ್ಬಾಳಿಕೆ ಮಾಡಿಕೊಂಡು ಒಬ್ಬ ಪರ್ಸೆಂಟೇಜ್ ತೊಗೊಳೋದು ಇವೆಲ್ಲ ಮಾಡಿಕೊಂಡು ನನಗೂ ಆಶ್ಚರ್ಯ ಆಗ್ತಿತ್ತು. ಏನಪ್ಪ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭಾಳಷ್ಟು ಪ್ರಗತಿಪರವಾಗಿರ್ತಕ್ಕಂಥ ರೈತರಿದ್ದಾರೆ, ಭಾಳಷ್ಟು ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ, ಯಾಕೆ ಇವರಿಗೆ ಈ ಕ್ರಷರ್ಗಳದ್ದು ಸಂಸ್ಕೃತಿ ಹೆಂಗೆ ಬಂತು ಇಲ್ಲಿ ಇಷ್ಟು ಹೆಚ್ಚಾಗಲಿಕ್ಕೆ ಏನು ಕಾರಣ ಅಂತ. ಈಗ ನಿನ್ನೆ ನಾನು ಪ್ರದೀಪ್ ಅವ್ರದ್ದು ಎಲ್ಲ ಏನೋ ಹೇಳಿಕೆ ಯಾವುದೋ ಒಂದು ಇದರಲ್ಲಿ ನಾನು ನೋಡಿದೆ. ಈಗ ಮೊನ್ನೆ ನಾವು ಇದೊಂದು ಪ್ರವಾಸೋದ್ಯಮ ಇಲಾಖೆದು ಸಭೆ ಮಾಡಬೇಕಾದ್ರೂ ಕೆಲವರು ನನಗೆ ಮೆಸೇಜ್ ಹಾಕಿದ್ರು, ಈ ರೀತಿ ಇಲ್ಲಿ ಕ್ರಷರ್ಗಳಲ್ಲಿ ಕಲ್ಲು ಹೊಡೆಯೋದ್ರಿಂದ ನೈಟ್ರೈಟ್ಸು, ಯುರೇನಿಯಮ್ಮು, ಫ್ಲೋರೈಡು ಈ ಅಂಶಗಳೆಲ್ಲ ಗಾಳಿಯಲ್ಲಿ ಬರ್ತಾಯಿದ್ದಾವೆ, ಇದೆಲ್ಲ ನೀರಲ್ಲಿ ಬೆರಕೆ ಆದರೆ ನಾಳೆ ಬೆಳಗ್ಗೆ ಇದು ಬೇರೆ ರೀತಿಯ ದುಷ್ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನು ಒಬ್ಬರು ನನಗೆ ಒಂದು ಮೆಸೇಜನ್ನು ಹಾಕಿದ್ರು. ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀನಿ, ಇದನ್ನು ನಾವು ಏನಾದರೂ ಮಾಡಿ ಇದನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಈ ರೀತಿ ಅಂಶಗಳು ಈ ಕಲ್ಲು ಹೊಡೆದಾಗ ಅದರಿಂದ ಧೂಳಿಂದ ಬಂದು ನೀರಲ್ಲಿ ಮಿಶ್ರಣ ಆಗಿ ಈ ರೀತಿ ತೊಂದರೆಗಳು ಮತ್ತು ಗಾಳಿಯಲ್ಲಿ ಏನಾದರೂ ಇನ್ಹೇಲ್ ಮಾಡಿದಂಥ ಸಂದರ್ಭದಲ್ಲಿ ಆ ಧೂಳನ್ನ ಅದರಲ್ಲಿ ಏನಾದರೂ ತೊಂದರೆಗಳಾಗ್ತಾವೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಅದರಿಂದ ಅದು ನಂತರ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಮಾತಾಡಿ ಈಗ ಅದನ್ನು ಒಂದು ಪರಿಶೀಲನೆ ಮಾಡ್ತೀವಿ. ಇವತ್ತು ನೀವು ಹೇಳಿದಾಗೆ ಕ್ರಷರ್ಗಳಲ್ಲಿ ಏನು ಈಗ ಟಿಪ್ಪರ್ಗಳದ್ದು ಟಿಪ್ಪರ್ ಖಂಡಿತ ಇದು ಭಾಳ ಜವಾಬ್ದಾರಿಯಿಂದ ಅವರು ನಡ್ಕೋಬೇಕಾಗುತ್ತೆ. ಯಾಕಂದರೆ ಏಕಾಏಕಿ ಈಗ ನಾನು ಏನೋ ವಿವೇಚನೆ ರಹಿತವಾಗಿ ಎಲ್ಲ ನಿಲ್ಸಾಕ್ಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ ಹೇಳೋದು ಸೂಕ್ತ ಅಲ್ಲ. ಒಬ್ಬ ಜವಾಬ್ದಾರಿ ಆಗಿರೋ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವನಾಗಿ ನಾವು ಇದರಿಂದ ಇಷ್ಟು ವರ್ಷಗಳಿಂದ ನಡೆದು ಬಂದಿರತಕ್ಕಂಥದ್ದನ್ನು ಏಕಾಏಕಿ ನಿಲ್ಲಿಸ್ತಕ್ಕಂಥದ್ದು ಕೂಡ ಸೂಕ್ತ ಆಗೋದಿಲ್ಲ. ಅದರಿಂದ ಇದು ನೀವು ಹೇಳಿರ್ತಕ್ಕಂಥದ್ದನ್ನು ಖಂಡಿತ ನಾನು ಎಸ್ ಪಿ ಅವ್ರ ಜೊತೆ ಮಾತಾಡ್ತೀನಿ. ಖಂಡಿತ ಈಗ ಭಾಳ ಗಂಭೀರವಾಗಿ ತೊಗೋಬೇಕಾದಂಥ ವಿಚಾರ. ಯಾರಿವತ್ತು ಕ್ರಷರ್ ಮಾಲೀಕರಿದ್ದಾರೆ, ಯಾರು ಈ ಟಿಪ್ಪರ್ ಮಾಲೀಕರಿದ್ದಾರೆ, ಅವ್ರನ್ನೆಲ್ಲರನ್ನೂ ಸಭೆ ಕರೆದು ಅವರಿಗೆ ಸ್ಪಷ್ಟವಾದಂಥ ಸೂಚನೆಗಳು ಕೊಡಬೇಕಾಗುತ್ತೆ. ಅವರು ಈ ರೀತಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡುವಂಥದ್ರಿಂದ ಮುಗ್ಧ ಜನರ ಪ್ರಾಣ ಕೂಡ ಕಳ್ಕೊಳ್ಳೋಕ್ಕಾಗ್ತಾಯಿದೆ. ಅಂಥದಕ್ಕೆ ಮುಂದೆ ಅವಕಾಶ ಆಗಲ್ಲ. ಅದನ್ನು ಭಾಳ ಮುಂದಿನ ದಿನಗಳಲ್ಲಿ ಭಾಳ ಕಠಿಣವಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು ಆಗಬೇಕು ಅಂತಕ್ಕಂಥದ್ದು ಮತ್ತು ಅವರಿಗೆ ವಿಶೇಷವಾಗಿ ಕರೆದು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದನ್ನು ಮಾಡ್ತೀವಿ ನಾವು. ಅಲ್ಲ, ಇಲ್ಲಿನ ಮೈನ್ಸ್ ಆ್ಯಂಡ್ ಜುವಾಲಜಿ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ನೆಗ್ಲೆಟ್ ಆಗಿದೆ ಅನ್ನೋಂಥದ್ದು ಕೂಡ ಆರೋಪ ಇದೆ ಸರ್. ಈಗ ನೋಡಿ, ಈಗ ಮೈನ್ಸ್ ಆ್ಯಂಡ್ ಜುವಾಲಜಿದು ಮತ್ತೊಂದು ಸಮಸ್ಯೆ ಏನಾಗಿದೆ, ಇವತ್ತು ವ್ಯವಸ್ಥೆಯನ್ನು ಬಿಟ್ಬಿಟ್ಟಿದ್ದೀರ. ಇಷ್ಟು ವರ್ಷಗಳಿಂದ ಇದನ್ನು ಯಾರು ರೈತರಾಗಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡಿಲ್ಲ. ಈಗ ಉದಾಹರಣೆಗೆ ಈಗ ನಮ್ಮ ಕ್ಷೇತ್ರದಲ್ಲಿ ಸಣ್ಣ ಯಾರಾದರೂ ಒಂದು ಅಲ್ಲಿ ಪ್ರಾರಂಭ ಮಾಡ್ತೀವಂದರೆ ಪ್ರತಿಭಟನೆ ಆಗುತ್ತೆ. ಈಗ ಹಿಂದೆ ಡಿ ಸಿ ಅವರು ವೆಂಕಟೇಶ್ ಅವರಿದ್ದಾಗ ಈ ಮರಳು ಸಾಗಾಣಿಕೆಯನ್ನು ಈಗ ಇವತ್ತೆಲ್ಲ ನಿಷೇಧ ಮಾಡಿದ್ದಾರೆ. ಹಿಂದೆ ನಾನು ಭಾಳ ದೊಡ್ಡ ಪ್ರತಿಭಟನೆ ಮಾಡಿದ್ದೆ ಮರಳು ನಿಷೇಧದ ಬಗ್ಗೆ. ಬಹುಶಃ ರಾಜ್ಯದಲ್ಲಿ ಯಾರಾದರೂ ಅದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ತೊಗೊಂಡು ನಿಲ್ಲಿಸಿದ್ದೋ ನಾನೇ. ಆದರೆ ಅವತ್ತಿನ ಸಂದರ್ಭದಲ್ಲಿ ನಾವು ಸ್ಥಳೀಯವಾಗಿ ಬಳಕೆ ಮಾಡುವಂಥವ್ರಿಗೆ ನಾವು ಯಾವುದೇ ನಿರ್ಬಂಧ ಇರಲಿಲ್ಲ. ಬೆಂಗಳೂರಿಗೆ ಬೇರೆ ಕಡೆ ಏನು ಅದನ್ನು ಸರಬರಾಜು ಮಾಡುವಂಥದ್ದಕ್ಕೆ ನಿರ್ಬಂಧ ಆಗಬೇಕು, ಯಾಕಂದರೆ ಯಥೇಚ್ಛವಾಗಿ ಹೆಂಗಂದ್ರಂಗೆ ತೆಗಿತಾ ಇದ್ದಾರೆ ಅಂತ. ಆದರೆ ಭಾಳ ಅವೈಜ್ಞಾನಿಕವಾಗಿ ರಾಜ್ಯ ಸರ್ಕಾರದಲ್ಲೂ ಹಿಂದಿನ ಸರ್ಕಾರದಲ್ಲೂ ಇರ್ಬೋದು ಈಗ ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜಿಲ್ಲಾಡಳಿತ ಕೂಡ ಇವತ್ತು ಮರಳು ಸಂಪೂರ್ಣ ನಿಷೇಧ ಅಂತ ಹೇಳ್ತಾರೆ. ಆಶ್ರಯ ಮನೆ ಕಟ್ಟೋದಕ್ಕೆ ಮಳೆ ಬೇಕು, ಒಂದು ಶೌಚಾಲಯ ಕಟ್ಟೋದಕ್ಕೆ ಬೇಕು, ಇನ್ನು ಬೇರೆ ಬೇರೆ ಎಲ್ಲದಕ್ಕೂ ಸರ್ಕಾರಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಮರಳಬೇಕು. ಇವತ್ತು ಎಲ್ಲ ಕ್ರಷರ್ಗಳು ಎಮ್ ಸ್ಯಾಂಡು ಎಲ್ಲ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿದ್ದಾವೆ, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥದ್ದು ಕಮ್ಮಿ. ವೈಜ್ಞಾನಿಕವಾಗಿ ನೀವು ನಿಷೇಧ ಮಾಡಿದಾಗ ಎಲ್ಲಾದರೂ ಒಂದು ಕಡೆ
ಏನು ಸ್ಯಾಂಡ್ ಎಂ ಸ್ಯಾಂಡ್ ಬ್ಯಾಂಕ್ ಅಂತನೋ ಎಂ ಸ್ಯಾಂಡ್ ಒಂದು ಅದನ್ನು ಶೇಖರಣೆ ಮಾಡುವಂಥದ್ದು ಮಾಡಿ ಅದನ್ನು ಅಲ್ಲಿ ಅಲ್ಲಿರ್ತಕ್ಕಂಥ ರೈತರಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ಯಾರಾದರೂ ಕದ್ದು ಮುಚ್ಚಿ ಅಲ್ಲೇನಾದರೂ ಹೊಳೆಯಲ್ಲೋ ಮತ್ತೊಂದು ಅಲ್ಲಿ ಒಂದು ಕಾಲುವೆಯಲ್ಲೋ ಮರಳೆತ್ಕೊಂಡ್ಬಂದರೆ ರಾಜಕೀಯ ವಿರೋಧಿಗಳು ಫೋಟೋ ಡಿ ಎಸ್ ಪಿಗೆ ಇನ್ನೊಬ್ರಿಗೆ ಅಪ್ಲೋಡ್ ಮಾಡ್ತಾರೆ, ಟ್ರ್ಯಾಕ್ಟ್ರು ಇನ್ನೊಂದು ಮತ್ತು ಸಣ್ಣ ಗಾಡಿನೂ ಸೀಸ್ ಮಾಡ್ತಾರೆ, ಮತ್ತು ಸುಮಾರು ಅವ್ರಿಗೆ ದಂಡ ಹಾಕ್ತಾರೆ. ಅವರು ಈ ರೀತಿ ಸಮಸ್ಯೆಗಳಾಗ್ತಾಯಿದೆ. ಅದೇ ನೀವು ಹತ್ತಿರದಲ್ಲಿ ಎಂ ಸ್ಯಾಂಡನ್ನು ಒದಗಿಸ್ಕೊಟ್ಟಿದ್ರೆ, ಇವತ್ತು ಎಂ ಸ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ನಾವು ಸಂಪೂರ್ಣವಾಗಿ ಎಲ್ಲ ನಿಷೇಧ ಮಾಡಿಬಿಟ್ರೆ ಏನು ಕ್ರಷರ್ಗಳು ಮತ್ತೊಂದು, ಮತ್ತು ನಾವು ಏನು ಮತ್ತೆ ಮರಳು ಬಳಸ್ಬೇಕಾ ಮತ್ತೆ ವಾಪಸ್ಸು, ಇವೆಲ್ಲ ಒಂದಕ್ಕೊಂದು ಇವೆಲ್ಲ ಲಿಂಕ್ ಆಗಿರ್ತಕ್ಕಂಥದ್ದು ಸಿಸ್ಟಮ್. ಆದ್ದರಿಂದ ಯಾವ ಇವತ್ತು ಪೊಲ್ಯೂಷನ್ ಏನೋ ವಾಯು ಏನೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಅವ್ರು ಯಾವ ರೀತಿ ಕ್ರಮ ತಗೋಬೇಕು. ಈಗ ರೈತರದ್ದು ಜಮೀನು ಮೇಲೆ ಧೂಳು ಬರ್ತದೆ ಅಂತ ಹೇಳ್ತಾರೆ, ಖಂಡಿತ ಈಗ ನಮ್ಮ ಕಡೆ ಅದನ್ನೇ, ಯಾರು ಅಲ್ಲಿ ಧೂಳು ಬರ್ತದೆ ಬೆಳೆ ಆಗೋದಿಲ್ಲ ಅಂಥೇಳಿ ಭಾಳಷ್ಟು ವಿರೋಧ ಮಾಡ್ತಾರೆ. ಈಗ ಇಲ್ಲೂ ಅಷ್ಟೇ, ರೈತರು ದೂರು ಕೊಟ್ಟಾಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿ ಇದೆ, ಅವರಿಗೆ ಇದು ಕೊಡ್ತಾರೇನೋ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಕೊಡ್ತಾರೇನೋ, ಅದಕ್ಕೊಂದು ಪದ ಉಪಯೋಗಿಸ್ತಾರೆ. ಓಕೆ, ಆ ಒಂದು ಇದ್ರ ಮೇಲೆ ಅವರಿಗೆ ಎಲ್ಲ ಪರಿಶೀಲನೆ ಮಾಡಿ ಅಂತಿಮವಾಗಿ ಇಲ್ಲಿಂದ ಯಾವುದೇ ರೀತಿ ಮಾಲಿನ್ಯ ಆಗಲ್ಲ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡ್ಕೊಂಡ್ಮೇಲೆ ಅವರಿಗೆ ಕಮೆನ್ಸ್ಮೆಂಟ್ ಮಾಡಲಿಕ್ಕೆ ಏನು ಫ್ಯಾಕ್ಟ್ರಿಯನ್ನು ಏನು ಆ ಒಂದು ಕ್ರಷರ್ನ ನಡೆಸಲಿಕ್ಕೆ ಅನುಮತಿ ಕೊಡ್ತಾರೆ. ಈಗ ಅವರು ಕೂಡ ಅದನ್ನು ಮತ್ತೆ ಪರಿಶೀಲನೆ ಮಾಡ್ಬೋದು. ಅವರು ನಿರಂತರವಾಗಿ ಅಲ್ಲಿ ನೀರು ಕಾಯಿಸ್ತಾ ಇರಬೇಕು, ಧೂಳು ಹೇಳ್ದಿರ ಮಾಡಬೇಕು, ಇವೆಲ್ಲ ಇದೆ. ಇದೆಲ್ಲ ಒಂದ್ರ ಮೇಲೆ ಒಂದು ಅವಲಂಬಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಆದ್ದರಿಂದ ನಾವು ಟಿಪ್ಪರ್ಗಳು ರ್ಯಾಶ್ ಆಗಿ ಓಡೋವಂಥದ್ದು ಮತ್ತೊಂದಕ್ಕೆ ಕಠಿಣವಾದಂಥ ಕ್ರಮಗಳು ತಗೊಳ್ಳುವಂಥದ್ದಕ್ಕೂ ನಾವು ಇದನ್ನು ಗಮನಿಸ್ತೀವಿ, ಮತ್ತು ಅವ್ರು ಕರೆದು ಅವರಿಗೆ ಎಚ್ಚರಿಕೆ ಕೊಡುವಂಥದ್ದು ಮಾಡ್ತೀವಿ. ನಂತರ